ಸಹನ ಅವರಿಗೆ ಸಹಾನುಭೂತಿ ಸಿಗಬೇಕು, ಅವ್ರ ಫ್ಯಾನ್ಸಿಗೆ ಏನಾದರೂ ಭಾಸ ಆಗಿದ್ರೆ ಅದು ಅವ್ರಿಗೆ ಅಷ್ಟೇ ಹೇಳೋದು. ಬರೀ 47 ವರ್ಷ ಬುದ್ಧಿ ದೇಹ ಬೆಳೆದ್ಬಿಟ್ಟು 2 ವರ್ಷದ ಮಗುದು ತಲೆ ಇತ್ತು ಅಂದರೆ ಅದು ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಜೀನ್ಸ್. ಅದು 20 ಇಯರ್ಸ್ ಕೆರಿಯರ್ ಅಲ್ಲಿ ದರ್ಶನ್ ಅವ್ರಿಗೆ ಕೈ ಕೊಟ್ಟಿದ್ದಿಲ್ಲ, ದರ್ಶನ್ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿಲ್ಲ, ದರ್ಶನ್ ಅವ್ರ ಜೊತೆ ಒಂದು ಫೋಟೋ ತಗೊಂಡಿಲ್ಲ. ಭಗವಂತ ನಮ್ಮನ್ನು ಸೇರಿಸ್ಲಿಲ್ವೋ ಅಥವಾ ದುಷ್ಟರು ಕಂಡ್ರೆ ದೂರ ಇರುವಂಥ ಭಗವಂತ ಮಾಡಿದಾನೋ ನಮ್ಗೆ ಗೊತ್ತಿಲ್ಲ, ನಾವು ದುಷ್ಟರಿಂದ ದೂರ ಇದ್ದೀವಿ. ನೋಡಿ, ದರ್ಶನ್ನು ಮೊದಲನೇ ಪತ್ನಿ ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಾನು ವಾಸ ಇರೋದು. ಅಲ್ಲಿ ದಿನ ಒಂದು ಕರ್ಮಕಾಂಡ ಇರುತ್ತೆ. ಅಂದ್ರೂ ನಮ್ಮ ಕಣ್ಣಿಗೆ ಅಥವಾ ಅವ್ರು ನಾವು ಹೋಗಿ ಮಾತಾಡಬೇಕು ಅಂತ ನಾನು ಅನಿಸ್ಲಿಲ್ಲ. ಯಾಕಂದ್ರೆ ಅವ್ರು ಬರ್ತಾ ಇದ್ದಿದ್ದೆ ದೇವ ಓಡೋದ್ರ ಟೈಮಲ್ಲಿ. ಬಡ ಕುಟುಂಬದ ಬಸವ ಪರಂಪರೆಯ ಒಂದು ಜಿಲ್ಲಾ ಮಟ್ಟದ ಹುಡುಗ, ಚಿತ್ರದುರ್ಗದ ಹುಡುಗ ರೇಣುಕಾ ಸ್ವಾಮಿ ಅವರ, ಆತ ಫ್ಯಾನೋ ದರ್ಶನ್ ಅಭಿಮಾನಿನೋ ಅದು ಸೆಕೆಂಡ್ರಿ. ಒಬ್ಬ ವ್ಯಕ್ತಿ, ಅಮಾಯಕ ವ್ಯಕ್ತಿ, ತಾನು ತನ್ನ ಮೆಡಿಕಲ್ ಶಾಪಿನ ವ್ಯವಹಾರಕ್ಕೆ ಸೀಮಿತವಾದ ವ್ಯಕ್ತಿ, ಕರ್ಕೊಂಡೋಗಿ ತುಂಬ ಕ್ರೂರವಾಗಿ ಸಾಯಿಸ್ತಾರೆ ಅಂದರೆ ಅವರಲ್ಲಿ ಯಾವ ಥರದ ಮನಸ್ಥಿತಿ, ರಾಕ್ಷಸ ಮನಸ್ಥಿತಿ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡಬೇಕಾಗಿರೋದು ನಾಗರಿಕ ಸಮಾಜ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಕೇವಲ ಒಬ್ಬ ನಟ ಅಂತ ಹೇಳಿ ಯು ಕಾಂಟ್ ಜಸ್ಟ್ ಲೆಟ್ ಹಿಮ್ ಗೋ. ಇದೇ ಥರ ನಾಗರಿಕರು ಸಂಜಯ್ ದತ್ತು ಟಾಡಾ ಕೇಸ್ ಆದಾಗ, ದಾವೂದ್ ಇಬ್ರಾಹಿಮಿನ AK-47 ನಮ್ಮ ಮನೇಲಿ ಬಟ್ಟಿಟ್ಕೊಂಡಾಗ್ಲೂ ಮಾಡಿದರೆ ಅವನಿಗೆ ಬೇಗ ಆಗ್ತಾ ಇತ್ತು. ಅದು ಸರ್ಕಾರ ಮತ್ತು ಕೋರ್ಟ್ ತಗೊಂಡಿದ್ದು ಬಹಳ ವರ್ಷ, ದೇಶದ್ರೋಹದ ಕೆಲಸ. ಸೊ ಹೀಗಿರ್ಬೇಕಾದ್ರೆ ಒಂದು ನಾಗರಿಕ ಬದುಕಲ್ಲಿ, ಒಂದು ಸಾಮಾಜಿಕ ಬದುಕಲ್ಲಿ ಒಬ್ಬ ಅಮಾಯಕನ, ಅವನು ಹೀರೋನೋ ಅವನು ಬಾಸೋ ಅವನು ಚಾಲೆಂಜಿಂಗ್ ಸ್ಟಾರೋ ಅದೆಲ್ಲ ಸೆಕೆಂಡ್ರಿ. ಒನ್ ಸೋಲ್, ಒನ್ ಹ್ಯೂಮನ್ ಬೀಯಿಂಗ್, ಒನ್ ಇನ್ನೋಸೆಂಟ್ ಪರ್ಸನ್ನು ಸಾವಾಗಿದೆ, ಮರ್ಡರ್ ಆಗಿದೆ, ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರೆ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ನ್ಯಾಯ ಸಿಗಬೇಕು. ಆ ಮನೆಗೆ ನಾವು ಆಧಾರ ಸಂಭವ ಆಗಿರ್ತಕ್ಕಂಥ ಅವರ ವೈಫು ಸಹನ, ಅವರಿಗೆ ಸಹಾನುಭೂತಿ ಸಿಗಬೇಕು. ಎಲ್ಲೋ ಒಂದು ಕಡೆ ಅವ್ರಿಗೆ ಬದುಕಲಿಕ್ಕೆ ಒಂದು ಆಶಾಕಿರಣ ಇರಬೇಕು. ಆ ಆಶಾಕಿರಣವನ್ನು ಹೇಗೆ ಬದುಕಬೇಕು, ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೇನೋ ಸ್ವಲ್ಪ ದುಡ್ಡಿನ ಸಹಾಯ ಆಗಬೇಕು ಅಂತ ಒಂದು ಪೋಸ್ಟ್ ಮಾಡಿ ಹಾಕಿದ್ದೆ. ಜನ ಸ್ಪಂದಿಸಿದ್ದಾರೆ, ಅವರಿಗೆ ದುಡ್ಡು ಬರ್ತಾ ಇದೆ. ಅದು ತುಂಬ ದುಡ್ಡು ಬರ್ತಾ ಇರೋದಲ್ಲ, ಏನು ಜಾಸ್ತಿ ಇಲ್ಲ, ಬಟ್ ಸಣ್ಣ ಸಣ್ಣ ಅಮೌಂಟ್ ಬರ್ತಾ ಇರೋದ್ರಿಂದ ಬ್ಯಾಂಕ್ ಅವರು ಪ್ರಶ್ನೆ ಮಾಡಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಈಗ ಅವ್ರು KYC ಮಾಡಿ ಆಧಾರ್ ಲಿಂಕ್ ಮಾಡಿ ಎಲ್ಲ ಮಾಡಬೇಕು. ಎಲ್ಲರೂ 100 ಏನು ಬಿಸ್ನೆಸ್ ಮಾಡ್ತಾಯಿದ್ರೆ, ನೀವು ಕರೆಂಟ್ ಓಪನ್ ಮಾಡಿ, ಆ ಥರ ಏನೋ ಆಗಿದೆ, ಈಗ ಮತ್ತೆ ಅದು ಸರಿ ಹೋಗುತ್ತೆ. ಈ ಥರದೊಂದು ಒಂದು ಕೂಗನ್ನು ಕೊಟ್ಟಿದ್ವಿ. ನಮಗೂ ಒಂದು 50,000 ಜನ ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ. ರಿಯಾಲಿಟಿ ಶೋಗಳಿಗೆ ಹೋಗಿ ಬಂದಿದ್ದೀವಿ, 2 ಸಲ ಹೋಗಿ ಬಂದಿದ್ದೀವಿ. ನಮ್ಮದೇ ಆದ ಒಂದು ಧ್ವನಿ ಇದೆ, ರಾಷ್ಟ್ರೀಯತೆ ಧ್ವನಿ ಇದೆ. ಒಂದು ರಾಷ್ಟ್ರ ಅಂದಾಗ, ದೇಶಭಕ್ತಿ ಅಂದಾಗ ನಾವು ಮುಂದೆ ಇರ್ತೀವಿ. ಹಾಗೆ ಸಮಾಜದಲ್ಲಿ ಆಗುವ ಅನ್ಯಾಯದ ಬಗ್ಗೆ ಎಲ್ಲದಕ್ಕೂ ಮೌನವಾಗಿರೋದಿಯಲ್ಲ, ಅದು ಸಮ್ಮತಿ ಸೂಚಿಸಿದಂಗೆ, ಮೌನಂ ಸಮ್ಮತಿ. ಆ ಮೌನಂ ಸಮ್ಮತಿ ಅವರು ಎಲ್ಲರೂ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಅವ್ನು ದರ್ಶನ್ ಸಪೋರ್ಟ್ ಮಾಡ್ದಂಗೆ ಆಗ್ತಾಯಿದೆ, ಅದು ಆಗಬಾರ್ದು ಅಂತ ಹೇಳಿ ಒಬ್ಬ ಪ್ರಾಮಾಣಿಕವಾಗಿ ಇನ್ನೋಸೆಂಟ್ ಆಗಿರ್ತಕ್ಕಂಥ ರೇಣುಕಾ ಸ್ವಾಮಿ ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಒಬ್ಬರಿಗೆ ಅವ್ರ ಫ್ಯಾನ್ಸಿಗೆ ಏನಾದರೂ ಭಾಸ ಆಗಿದ್ದರೆ ಅದು ಅವರಿಗೆ ಅಷ್ಟೇ ಹೇಳೋದು. ನಾನು ಎಲ್ಲ ಮರ್ಡರ್ಸ್ ಅಂದರೆ VVIP ಮರ್ಡರ್ ಇನ್ವಾಲ್ವ್ ಆಗಿರ್ತಕ್ಕಂಥ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಆಗಿರೋದನ್ನು ನಾವು ತುಂಬ ಸೂಕ್ಷ್ಮತೆಯಿಂದ ನೋಡ್ತೇವೆ. ದುಡ್ಡಿದೆ, ಪರಿಚಯ ಇದೆ, ಬೆಸ್ಟ್ ಆಫ್ ದ ಬೆಸ್ಟ್ ಲೀಗಲ್ ಪರ್ಸನ್ ಪರಿಚಯ ಇದ್ದಾರೆ, ಬೆಸ್ಟ್ ಆಫ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್ ಪರಿಚಯ ಇದ್ದಾರೆ. ಒಂದು ಕಡೆ ಎಲ್ಲೋ ಮಾಧ್ಯಮದಲ್ಲಿ ಫ್ಯಾನ್ಸ್ ಸಪೋರ್ಟ್ ಇದೆ, ಎಲ್ಲೋ ಒಂದು ಕಡೆ ಇದು ಹಳ್ಳ ಹಿಡಿಯುತ್ತೆ ಅನ್ನೋದೊಂದು ಅನುಕಂಪ ಅಥವಾ ಡೌಟ್ ಇತ್ತು ನನಗೆ. ಆ ಡೌಟನ್ನು ಕರ್ನಾಟಕ ಪೊಲೀಸು, ಹೆಚ್ಚಾಗಿ ಬೆಂಗಳೂರು ಪೊಲೀಸವರು ಸೈಡ್ಗಿಟ್ಟು, ನಾವು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ ಅಂಥೇಳಿ ಏನು ಮಾಡಿದಾರಲ್ಲ, ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಆಮೇಲೆ ರೆಕಾರ್ಡೆಡ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅನ್ಬಿಲೀವಬಲ್, ತುಂಬ ಚೆನ್ನಾಗಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ದ ಹೋಲ್ ಥಿಂಗ್. ನಂಗೆ ತುಂಬ ಖುಷಿಯಾಗುತ್ತೆ ಪೊಲೀಸ್ ಅವ್ರು ಮಾಡ್ತಾ ಇರೋದು. ಐ ಥಿಂಕ್ ಇಟ್ ವಿಲ್ ಬಿ ಅ ವಾಟರ್ ಟೈಟ್ ಕೇಸ್. ಅಂದರೆ ಪ್ರಾಬಬಲಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕ್ಕೊಂಡ್ರೆ ಬೇಗ ಜಜ್ಮೆಂಟ್ ಆಗಿ ತಪ್ಪಿಸ್ತಾರೆ. ಯಾರು ಈಗ ಅಕ್ಯೂಸ್ಡ್ ಆಗಿದ್ದಾರೆ ಅವರು ಕ್ರಿಮಿನಲ್ಲ, ಮರ್ಡರರ, 13 ವರ್ಷ ಜೈಲ, ಜೀವಾವಧಿ ಶಿಕ್ಷೆನ, ರೆಕಾರ್ಡ್ ಸಿಗ್ದೇ ಬಿಡೋದ, ಎಲ್ಲವೂ ಕೋರ್ಟೆ ತೀರ್ಮಾನ ಮಾಡುತ್ತೆ. ಬಟ್ ಈಗ ಮೇಲ್ನೋಟಕ್ಕೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾಧ್ಯಮ ಮತ್ತು ಪತ್ರಿಕೆಗಳು ಬಂದಿರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ತಪ್ಪು, ಅನ್ಯಾಯ ನಟನೆಯಿಂದ ಆಗಿದೆ ಅಂತ ಕಂಡುಬರುತ್ತೆ.
ಸಿ ಮೆಸೇಜ್ ಇರೋದೇ ಕ್ರಿಟಿಕ್ಸ್ ಮಾಡಲಿಕ್ಕೆ. ನಿಮಗೆಷ್ಟು ಸ್ವತಂತ್ರ ಇದೆಯೋ ನಿಮ್ಮ ಪೋಸ್ಟ್ಗಳನ್ನು ಹಾಕಿ ಫೇಮಸ್ ಮಾಡಲಿಕ್ಕೆ, ಅದಿರೋದೇ ಪ್ಲ್ಯಾಟ್ಫಾರ್ಮು ನೆಗೆಟಿವ್ ಮಾಡಲಿಕ್ಕೆ ಅಥವಾ ಪಾಸಿಟಿವ್ ಕಮೆಂಟ್ ಮಾಡಲಿಕ್ಕೆ. ಅಷ್ಟು ತಿಳ್ಕೊಳ್ಳೋಷ್ಟು ನಿಮಗೆ ಸಹಮತಿ ಇಲ್ಲ ಅಂದರೆ ಐ ಥಿಂಕ್ ನೀವು ಬುದ್ಧಿವಂತರಲ್ವೋ ಅಥವಾ ಇನ್ನೂ ಮೆಚ್ಯೂರ್ ಆಗಿಲ್ವೋ. ಬರೀ 47 ವರ್ಷ ಬುದ್ಧಿ ದೇಹ ಬೆಳೆದ್ಬಿಟ್ಟು 2 ವರ್ಷದ ಮಗುದು ತಲೆ ಇತ್ತು ಅಂದರೆ ಅದು ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಜೀನ್ಸ್. ಅದು ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್. ಯಾವುದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿದೆ, ಯಾವುದು ನಿಜ ಜೀವನದಲ್ಲಿ ಸೀಮಿತವಾಗಿದೆ, ಯಾವುದು ಬಣ್ಣದ ಲೋಕದಲ್ಲಿ ಸೀಮಿತ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಲೈನ್ ಡ್ರಾ ಮಾಡೋಕ್ಕಾಗಲ್ಲ ಅಂದರೆ ಐ ಥಿಂಕ್ ದಟ್ ಇಸ್ ಎಂಡ್ ಆಫ್ ದಿ ಇಶ್ಯೂ. ನಾನು 8 ವರ್ಷ ಒಂದು ಸಂಸ್ಥೆಯ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಾಗಿ ಕೆಲಸ ಮಾಡಿದ್ದೇನೆ, 2 ವರ್ಷ ರೇಡಿಯೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ, 1 ವರ್ಷ ಮಲ್ಟಿಪ್ಲೆಕ್ಸಲ್ಲಿ ಕೆಲಸ ಮಾಡಿದ್ದೇನೆ. ಇದೆಲ್ಲ ಒಂದೇ ಸಂಸ್ಥೆಯ ಅಂಗಾಂಗ. 2012ವರೆಗೂ ನಾನು 2002 2012ವರೆಗೂ ಫಿಲ್ಮ್ ಜೊತೆ ನಂಟಿತ್ತು, ಟೆಲಿಕಾಮ್ ಕಂಪ್ನಿಯೂ ನಂಟಿತ್ತು. ಅದಾದ ನಂತರ ನಾನು ಇಂಡಿಪೆಂಡೆಂಟ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೇನೆ, ಇಂಡಿಪೆಂಡೆಂಟ್ ಫಿಲಮ್ ಪ್ರೊಡ್ಯೂಸರ್ ಆಗಿದ್ದೇನೆ. ನಾನು ನನ್ನ 20 ಇಯರ್ಸ್ ಕೆರಿಯರಲ್ಲಿ ದರ್ಶನ್ ಅವ್ರಿಗೆ ಕೈ ಕೊಟ್ಟಿದ್ದಿಲ್ಲ, ದರ್ಶನ್ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿಲ್ಲ, ದರ್ಶನ್ ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿಲ್ಲ. ಭಗವಂತ ನಮ್ಮನ್ನು ಸೇರಿಸ್ಲಿಲ್ವೋ ಅಥವಾ ದುಷ್ಟರು ಕಂಡ್ರೆ ದೂರ ಇರುವಂಥ ಭಗವಂತ ಮಾಡಿದಾನೋ ನಮ್ಗೆ ಗೊತ್ತಿಲ್ಲ, ನಾವು ದುಷ್ಟರಿಂದ ದೂರ ಇದ್ವಿ. ನೋಡಿ, ದರ್ಶನ್ನು ಮೊದಲನೇ ಪತ್ನಿ ಇರತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಾನು ವಾಸ ಇರೋದು. ಅಲ್ಲಿ ದಿನ ಒಂದು ಕರ್ಮಕಾಂಡ ಇರುತ್ತೆ, ಅದು ಚನ್ನಮ್ಮನಕೆರೆ ಅಚ್ಚುಮಟ್ಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುತ್ತೆ. ಅಟ್ಲೀಸ್ಟ್ ಒಂದು 10 ಅಂತೂ ಕಂಪ್ಲೇಂಟ್ ಫ್ಯಾಮಿಲಿ ಮೇಲೆ ಇದೆ, ರೆಕಾರ್ಡಲ್ಲಿ ಸಿಗುತ್ತೆ. ಅಂದ್ರೂ ನಮ್ಮ ಕಣ್ಣಿಗೆ ಅಥವಾ ಅವರು ನಾವು ಹೋಗಿ ಮಾತಾಡಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಯಾಕಂದರೆ ಅವ್ರು ಬರ್ತಾ ಇದ್ದಿದ್ದೆ ದೆವ್ವ ಓಡಾಡೋ ಟೈಮಲ್ಲಿ. ದೆವ್ವ ಓಡಾಡೋ ಟೈಮ್ ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 2 ಗಂಟೆವರೆಗೂ ಆ ಟೈಮಲ್ಲಿ ಬರ್ತಾಯಿದ್ರು. ನಾವು ಗಾರ್ಡನ್ ಇದ್ರಲ್ಲಿ ಇರ್ತಾ ಇದ್ವಿ, ಹಿಂಗಾಗೋಯ್ತು, ಸೆಕ್ಯೂರಿಟಿ ಗಾರ್ಡ್ ಹೊಡೆದ್ಬಿಟ್ರು, ಅವರೇನೋ ಫೈಟಿಂಗ್ ಆಡೋದು, ಇದೇ ಬೆಳಿಗ್ಗೆ ಕತೆ ಕೇಳ್ತಾ ಇದ್ವಿ ಹೊರತು ನಾವು ದರ್ಶನನ್ನು ಮುಖಾಮುಖಿ ನೋಡಿಲ್ಲ. ನಾನು ಯಾವುದೇ ಫಿಲಮ್ ಕಾರ್ಯಕ್ರಮದಲ್ಲೂ ಅವ್ರನ್ನ ಭೇಟಿಯಾಗಿಲ್ಲ, ಫೋಟೋ ತೆಗೆಸ್ಕೊಂಡಿಲ್ಲ, ವೀಡಿಯೋ ಮಾಡಿಲ್ಲ. ಒಂದೇ ಒಂದು ನಾನು ಮಾಡಿದ್ದು ಅವರ ಪರ ವೀಡಿಯೋ ಅಂದರೆ ಬಿಗ್ ಬಾಸಿನ ಒಬ್ಬ ವ್ಯಕ್ತಿ ಹುಳಿ ಉಗುರಿನ ಕೇಸ್ ಆದಾಗ, ನಾನೂ ಬಿಗ್ ಬಾಸ್ ಆದಾಗ ನನಗೆ ಮೈಕ್ ಇಟ್ಟಾಗ ಪ್ರಾಣಿ ಪ್ರೀತಿ ಬಗ್ಗೆ ಮಾತಾಡೋರು ಕಲ್ತ್ಕೋಬೇಕಾಗಿದ್ದು ದರ್ಶನಿನ ಪ್ರಾಣಿ ಪ್ರೀತಿ ಬಗ್ಗೆ ಅಂತ ಒಂದು ಮಾತಾಡಿದ್ದೆ. ಅದು ಪ್ರಾಣಿ ಪ್ರೀತಿಗೆ ಸೀಮಿತವಾಗಿತ್ತೆ ಹೊರತು ಅವರ ಕ್ಯಾರೆಕ್ಟರು ಅಥವಾ ಅವರ ಅಂತರಂಗ ಮತ್ತು ಬಹಿರಂಗದ ಬಗ್ಗೆ ನಾನು ಮಾತಾಡಿಲ್ಲ. ಸೇಮ್ ಅಪಾರ್ಟ್ಮೆಂಟ್ ಅಂದರೆ ವಿಜಯಲಕ್ಷ್ಮಿ ಅವರು ಯಾವ ಥರ ಪರಿಚಯ ಮಾತುಕತೆ ಆಡಿದ್ದಾರೆ? ಇಲ್ಲ, ಅವರ ಮಗನ ಮಾತ್ರ ನಾನು ನೋಡಿದ್ದೀನಿ, ಮಾತಾಡಿಲ್ಲ. ನಾನು ಮಾತಾಡಿಲ್ಲ. 300 ಫ್ಯಾಮಿಲಿ ಇದೆ, 300 ಫ್ಯಾಮಿಲಿಯಲ್ಲಿ ನಂದೊಂದು ಫ್ಯಾಮಿಲಿ, ಅವ್ರದ್ದೊಂದು ಫ್ಯಾಮಿಲಿ. ಸೊ ಇನ್ನು 298 ಫ್ಯಾಮಿಲೀಸಲ್ಲಿ ಒಂದು 10-15 ಫ್ಯಾಮಿಲಿ ಗೊತ್ತಿರುತ್ತೆ, ಎಲ್ಲವೂ ನಮ್ಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಇವಾಗ ಈ ಕೇಸ್ನಲ್ಲಿ ರಾಜಕೀಯ ಒತ್ತಡ ಜಾಸ್ತಿ ಇದೆ, ಪೊಲಿಟಿಷಿಯನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ, ಇನ್ಫ್ಲೂಯೆನ್ಸ್ ಹಾಕೋಕ್ಕೆ ಅವ್ರನ್ನ ಆಚೆ ತರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಷಯಗಳಿಗೆ. ಸಿ, ಎರಡು ತರ್ಕ ಇದೆ. ಒಂದು, ಪೊಲೀಸ್ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದೆ ಅಂತ. ಇನ್ನೊಂದು ತರ್ಕ, ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮುಂದೆ ಹಿಂದ್ಗಡೆ ಏನೋ ನಡೀತಾ ಇದೆ ಅಂತ ಎರಡು ತರ್ಕ ಇದೆ. ನಾನು ಮೊದಲನೇ ತರ್ಕವನ್ನು ನಂಬಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಗೆ ಒಂದು ದೊಡ್ಡ ಅಭಿಮಾನಿಗಳ ಏರ್ ಟ್ರಾನ್ಸ್ಫರ್ ಇವಾಗಲೂ ಹೇಳ್ತಾರೆ, ಅವ್ರು ತಪ್ಪು ಮಾಡಿಲ್ಲ, ಇದು ಅವ್ರ ಮೇಲೆ ಬೇಕು ಅಂತ ಅವ್ರು ಇದ್ದಾರೆ. ಅರಿ, ಎ ಫಾರ್ ಆ್ಯಪಲ್, ಕಪ್ಪನ್ನು ಕಪ್ಪಾಗಿ ಹೇಳಬೇಕು, ಕಣ್ಣು ಕಾಣ್ತಾ ಇದೆ, ಯಾರೂ ಕುರುಡ್ರಲ್ಲ, ತುಂಬ ಎದ್ದೆದ್ದು ಕಾಣ್ತಾ ಇದೆ, ಅಂಗೈಲಿರೋ ಹುಣ್ಣಿಗೆ ಕನ್ನಡಿ ಬೇಡ, ಇಲ್ಲಿ ಆಗಿರೋದು ಕಣ್ಣು ಮುಂದೆ ಹಿಂಗೆ ಕಾಣ್ತಾ ಇದೆ. ಸೊ ಅದು ನಾಟ್ ನೆಸಸರಿ ಟು ಡೂ ಇಟ್. ಒಂದು ವರ್ಗ ಹಾಗೆ ಹೇಳಿದ್ರೆ ಇನ್ನೊಂದು ವರ್ಗ ಹೇಳ್ತಾರೆ ಅವ್ರು ಮಾಡಿರೋದು ತಪ್ಪೇ ಇಲ್ಲ, ಹೆಂಡತಿಗೆ ತಪ್ಪಾಗಿ ಮೆಸೇಜ್ ಮಾಡಿದ್ರೆ ತಪ್ಪು ಶಿಕ್ಷೆ ಕೊಟ್ಟು ಒಳಗಡೆ ಹೋಗಿದ್ದಾರೆ, ತಪ್ಪಿಲ್ಲ. ಹೆಂಡತಿ ಅಂತ ಅವರು ಒಪ್ಕೊಂಡಿದ್ದಾರಾ ಅಥವಾ ವಿಜಯಲಕ್ಷ್ಮಿ ಒಪ್ಕೊಂಡಿದ್ದಾರಾ ಅಥವಾ ಪವಿತ್ರ ಗೌಡ ಒಪ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಸಾವಂತು ಆಗಿದೆ, ಅದೇನು ಬೊಂಬೆ ಹಾಕಿಲ್ಲ ರೇಣುಕಾ ಸ್ವಾಮಿ ಬೊಂಬೆ ಅಲ್ಲ, ಸಾವಂತು ಆಗಿದೆ. ಆ ಸಾವು ಯಾರು ಬಂದ್ ಮಾಡಿದ್ದಾರೆ, ಯಾರೋ ಒಬ್ರು ಮಾಡಿದ್ದಾರೆ, ಮಾಡಿದ್ರೆ ಇದು ಸರಿ ಅಂತ ಒಪ್ಕೊಳ್ಳೋ ಅಭಿಮಾನಿಗಳು. ವೆರಿ ಗುಡ್. ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಅಂದರೆ ಈ ಜಗತ್ತೇ ಇವತ್ತು ಬ್ಲೈಂಡ್ ಆಗಬೇಕಾಯಿತು. ಮಹಾತ್ಮ ಗಾಂಧಿಯವರು ಹೇಳಿದಾರಲ್ಲ, ಕಣ್ಣಿಗೆ ಕಣ್ಣು ಅನ್ನೋದಿದ್ರೆ, ಕಣ್ಣಿಗೆ ಕಣ್ಣು ತೆಗಿತೀನಿ ಅಂದರೆ ಜಗತ್ತೇ ಬ್ಲೈಂಡ್ ಆಗಬೇಕಾಗಿತ್ತು. ಈ ಥರದ ಒಂದು ಬೂಡಾಟಿಕೆ, ಈ ಥರದ ಒಂದು ಬ್ಲೈಂಡ್ ಫೇತ್, ಈ ಥರದ ಆದರ್ಶಗಳನ್ನ ಇಟ್ಕೋಬೇಕಾದ್ರೆ ಅವನಲ್ಲಿ ಯಾವುದೋ ಒಂದು ಗುಡ್ ಕ್ವಾಲಿಟೀಸ್ ಇರಬೇಕಿತ್ತು. ಬಣ್ಣಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರಾ, ಬಣ್ಣ ಹಚ್ಚಿದಾನೆ, ಡ್ಯಾನ್ಸ್ ಮಾಡಿದ್ದಾನೆ, ಫೈಟ್ ಮಾಡಿದ್ದಾನೆ, ಅದು ಎಂಥ ಫೈಟ್ಗಳು, ಎಂಥ ಪಿಕ್ಚರ್ಗಳು, ಕಲಾಶಿಪಾಲ್ಯಮು, ಸುಂಟ್ರಗಾಳಿ, ಮೆಜೆಸ್ಟಿಕ್ಕು, ಎಲ್ಲ ರೌಡಿಸಮ್ಮೇ ಮಚ್ಚಿಬಿಟ್ಟು ಯಾವುದಾದ್ರೂ ನೀವೇನಾದ್ರು ಕಲ್ತಿದ್ದೀರಲ್ಲಿ, ಏನೂ ಇಲ್ಲ. ಸೊ ನಾನು ಅನೇಕ ಆಟೋ ಡ್ರೈವರ್ಸ್ಗಳನ್ನು ಮಾತಾಡಿದ್ದೇನೆ,
ರೀ ನಾನು ಪಿಕ್ಚರ್ ಕೊಟ್ಟು ನೋಡಿದ್ದೀನಿ, ಇಷ್ಟ ಆಗ್ತಾಯಿದ್ದು, ಈಗ ಹೊಡೆದಿದ್ದಾನೆ ನನಗೆ ಇಷ್ಟ ಆಗ್ತಾಯಿಲ್ಲ, ನಾನು ಚೇಂಜ್ ಮಾಡ್ತೀನಿ, ನನಗೆ ಇಷ್ಟ ಇಲ್ಲ ಅನ್ನೋದನ್ನು ಮಾತು ಅನೇಕರು ಹೇಳಿದ್ದಾರೆ. ಸೊ ಇದನ್ನು ನೀವು ಹೆಚ್ಚಾಗಿ ತೋರಿಸೋದಿಲ್ಲ. ಈ ಯಾರೋ ಒಂದು ಬಾಡಿಗೆ ಕೊಟ್ಟು ದುಡ್ಡು ಕೊಟ್ಟು ಮಾಡಿರ್ತಕ್ಕಂಥ ಅಭಿಮಾನಿಗಳಿದಾರಲ್ಲ, ಏನು ದರ್ಶನ್ ಹೇಳ್ಕೊಂಡಿದ್ದಾರಲ್ಲ, 1.5 ಲಕ್ಷ ಕೊಟ್ಟು ಅಭಿಮಾನಿಗೆ ಸಂಘವನ್ನು ಮೇಂಟೈನ್ ಮಾಡ್ತಾಯಿದ್ವಿ ಅಂತ, ಇವರೆಲ್ಲ ಬಾಡಿಗೆ ಅಭಿಮಾನಿಗಳು. ದುಡ್ಡು ಕೊಟ್ಟು ಹೇಳಿಸ್ತಾ ಇರೋದು, ಎಲೆಕ್ಷನ್ಗೆ ಜೈಕಾರ ಹಾಕೋಕ್ಕೆ ಹೇಗೆ ಬರ್ತಾರೋ ಹಾಗೆ ದುಡ್ಡು ಕೊಟ್ಟು ಅಭಿಮಾನಿಗಳಿದ್ದಾರೆ. ಅದೇ ಅಭಿಮಾನಿಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಅವರಿಗೆ ನಾಳೆ ಇನ್ನೊಬ್ಬರು ಜಾಸ್ತಿ ದುಡ್ಡು ಕೊಟ್ಟರೆ ಇದನ್ನು ರಾಂಗ್ ಅಂತ ಹೇಳೋರು ಇದ್ದಾರೆ. ಅಲ್ಲಿ ಸ್ವಾಭಿಮಾನ ಇಲ್ಲ, ಒಂದು ಸ್ಥಿರತೆ ಇಲ್ಲ, ಒಂದು ಥರದ ತಮ್ಮದೇ ಆದ ತಮ್ಮತನ ಇಲ್ಲ. ಆ ತಮ್ಮತನ ಇಲ್ಲದೇ ಇರೋರು ಈ ಥರದ್ದು ಅಣ್ಣ ಬಾಸು ಕರೆಕ್ಟು, ನಾವು ಹಿಂಗೆ ಮಾಡ್ತಾ ಇದ್ದೆ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ಅವರು ನಾಗರಿಕ ಬದುಕಿಗೆ ಲಾಯಕ್ಕಲ್ಲ, ಅವರು ಎಲ್ಲೋ ಒಂದು ನರಕಕ್ಕೆ ಹೋಗಬೇಕು ಅನ್ನಾಗುತ್ತೆ ಪರಿಸ್ಥಿತಿ. ಇನ್ನು ಈ ವಿಚಾರವಾಗಿ ವಿರೋಧವಾಗಿ ಯಾರು ಏನು ಹೇಳಿಕೆ ಬರಲ್ಲ, ಪರವಾಗಿ ಎಲ್ಲ ಕಡೆ ಅವರೇ ಬೆಳೆದಂಥವ್ರು, ಜೊತೆಲಿದ್ದಂಥವ್ರು, ಅಣ್ಣ ಅಂತಿದ್ದವರು, ಇವರಿಂದ ಜೀವ ಪಟ್ಟು ಅಂತ ಜೊತೆಲಿದ್ದವರು ಕೂಡ ಎಲ್ಲೂ ಯಾವ ಕಾರಣಕ್ಕೂ ಜೊತೆಲಿ ನಿಲ್ತಾ ಇಲ್ಲ, ಹೇಳಿಕೆ ಕೊಡ್ತಾರೆ, ಎಲ್ಲೂ ಬರ್ತಾರೆ, ಏನಂತ ನೋಡಿ. ತುಂಬ ಡಿಪ್ಲೊಮ್ಯಾಟಿಕ್ ಆಗಿರೋದ್ರಿಂದ, ಒಂದು ತುಂಬ ಓವರ್ ಡಿಪ್ಲೊಮ್ಯಾಟಿಕ್, ನಾನು ಇದರಲ್ಲಿ ಇಲ್ಲ ಅಂದರೆ ಅವ್ರು ಮೌನವಾಗಿದ್ದಾರೆ. ಮೌನವಾಗಿರೋದು ಅವ್ರನ್ನ ಪ್ರೇರಣೆ ಮಾಡ್ದಂಗೆ. ನೀವು ಆಗುಹೋಗುಗಳ ಬಗ್ಗೆ ಮಾತಾಡೋಲ್ಲ ಅಂದರೆ ನೀವು ಮೌನ, ಮೌನದಲ್ಲಿ ಸಮ್ಮತಿ, ಮೌನಂ ಸಮ್ಮತಿ ಅಂತ ಹಿರಿಯರು ಮೊದಲೇ ಹೇಳಿದ್ದಾರೆ. ನೀವು ಸಮ್ಮತಿ ತೋರಿಸ್ತಾ ಇದ್ದೀರಾ, ದಯವಿಟ್ಟು ಮಾತಾಡಿ. ಯಾಕೆಂದರೆ ಇವತ್ತು ಈ ಆಗಿರೋದನ್ನು ಯಾವಾಗಲೂ ನಿಮ್ಮ ಸುತ್ತಮುತ್ತಲಾದರೆ ನೀವು ಅವಾಗ ಯಾರು ನಿಮ್ಗೆ ಯಾರು ಸಪೋರ್ಟ್ ಮಾಡೋಲ್ಲ. ದಯವಿಟ್ಟು ಧ್ವನಿ ಎತ್ತಿ. ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಟರಿರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಯಾರೇ ಆದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು. ಯಾಕೆ ಅಂದರೆ ಇಲ್ಲಿ ಆಗಿರೋದು, ನಾನು ಆ ಇಂಡಸ್ಟ್ರಿಯವನು, ನಾನು ಫಿಲ್ಮ್ ಡೈರೆಕ್ಟ್ರು, ಪ್ರೊಡ್ಯೂಸರು, ನಾನು ಮಾತಾಡೋದಲ್ಲ. ಆಗಿರೋದು ಒಂದು ಮನುಷ್ಯನ ಕೊಲೆ. ನೀವು ಮಾನವರು, ಇನ್ನೊಬ್ಬರು ಮಾನವರೇ. ಸೊ ಇಲ್ಲಿ ಮಾನವರು ಮಾನವರೇ, ದೂರದಿಂದ ನೋಡಿದಾಗ ಎಲ್ಲರೂ ನಾವೆಲ್ಲ ಬರೀ ಮಾನವರಷ್ಟೇ ಇದು. ಸೊ ಈ ಮಾನವನ ಜಾತಿಗೇ, ಮಾನವ ಕುಲಕ್ಕೇ ಒಂದು ಕಲಂಕ ತಂದಿರುವಂಥ ಕೆಲಸ ಆಗಿದ್ದರೆ ದಯವಿಟ್ಟು ಮಾತಾಡಿ. ಇಲ್ಲಾಂದರೆ ನೀವು ಆ ರಾಕ್ಷಸ ಜಾತಿಗೆ ಸೇರ್ತೀರ. ಏನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಏನು ಹ್ಯಾಂಡಲ್ ಮಾಡೋದು ಏನಿದೆ? ನನ್ನ ಡ್ರಗ್ ಕೇಸ್ ಮಾಡಿದಾಗ್ಲೂ ಹೀಗೆ ಆಗಿತ್ತು, ನಾನು ಹಲಾಲ್ ವಿರುದ್ಧ ಮಾತಾಡಿದಾಗ್ಲೂ ಹೀಗೆ ಆಗಿತ್ತು, ನಾನು ಲೌಡ್ ಸ್ಪೀಕರ್ ಬಗ್ಗೆ ವಿರುದ್ಧವಾಗಿ ಮಾತಾಡಿದಾಗ್ಲೂ ಹೀಗೆ ಆಗಿತ್ತು, ಹಿಜಾಬ್ ಬಗ್ಗೆ ಮಾತಾಡಿದಾಗ್ಲೂ ಹೀಗೆ ಆಗಿತ್ತು, ಮೀ ಟು ವಿಷಯ ಮಾತಾಡಿದಾಗ್ಲೂ ಹೀಗೆ ಆಗಿತ್ತು, ಡಬ್ಬಿಂಗ್ ಕೇಸ್ ಮಾತಾಡಿದಾಗ್ಲೂ ಹೀಗೆ ಆಗಿತ್ತು. ಹೀಗೆ ಒಂದು ಒಂದು ಧ್ವನಿ ಇದೆಯಲ್ಲ, ಆ ಧ್ವನಿ ಯಾವುದೋ ಒಂದು ರೈಟ್ ಆರ್ ತಪ್ಪು ಒಂದು ಧ್ವನಿ ಇದೆ. ರೈಟ್ ಆರ್ ರಾಂಗ್, ಬ್ಲ್ಯಾಕ್ ಆರ್ ವೈಟ್, ದರ್ ಇಸ್ ಅ ವಾಯ್ಸ್, ಒಂದು ಡಿಫ್ರೆಂಟ್ ಪರ್ಸೆಪ್ಷನ್, ಒಂದು ಡಿಫ್ರೆಂಟ್ ಥಾಟ್. ನೀನು ಉತ್ತರ ಅಂದರೆ ನಾನು ದಕ್ಷಿಣ ಹೇಳೋಕ್ಕೆ ರೆಡಿ ಇದ್ದೀನಿ ಗುರು, ಯಾಕೆ ದಕ್ಷಿಣ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳೋ ಅಷ್ಟು ಮನಸ್ಥಿತಿ ಇಲ್ಲ. ಯಾಕಂದರೆ ಬರೀ ಮಾತಾಡೋರಿದ್ದಾರೆ, ಅವ್ರು ಮಾತಾಡೋಕ್ಕಿದ್ರೆ ಬಂದು ಮಾತಾಡಲಿ, ಆರ್ಗ್ಯುಮೆಂಟ್ ಕೂತ್ಕೊಂಡ್ಲಿ. ಎಷ್ಟೋ ಜನ ಹಂಗೆ ಗೊತ್ತಿರಲಿಲ್ಲ, ಯಾಕಂದರೆ ಅವ್ರು ಬ್ಯುಸಿ ಇರ್ತಾರೆ ತಮ್ಮ ಕೆಲಸದಲ್ಲಿ. ಅವರಿಗೆ ಒಂದು ಅಭಿಪ್ರಾಯ, ಒಂದು ಪರ್ಸ್ಪೆಕ್ಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಸಮಾಜ ಕಾರ್ಯಕರ್ತರನ್ನು ಕರೆಸ್ಕೋಬೇಕು, ಸಮಾಜ ಸೇವಕರನ್ನು ಕರೆಸ್ಕೋಬೇಕು, ಸಮಾಜದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಬಿರುದು ಬೇಕು. ಇದನ್ನು ನಾವು ತೋಳೋಕ್ಕಾಗಲ್ಲ ಅಂದರೆ ಅದು ಅನ್ಯಾಯ ಆಗುತ್ತೆ, ತಪ್ಪಾಗುತ್ತೆ. ನನ್ನನ್ನು ನೀವು ಪಬ್ಲಿಸಿಟಿಗಾದರೂ ಅಂದ್ಕೊಳ್ಳಿ, ಗಿಮಿಕ್ಕಾದರೂ ಅಂದ್ಕೊಳ್ಳಿ, ನಮಗೆ ಯಾವುದೇ ಥರದ ಪ್ರಚಾರದ ಹುಚ್ಚಿಲ್ಲ. ನಮಗಿರೋದು ಸತ್ಯದ ಕಿಚ್ಚು, ಸತ್ಯದ ಜೊತೆ ಇರ್ತೀವಿ ನಾವು, ರಾಷ್ಟ್ರೀಯತೆ ಜೊತೆ ಇರ್ತೀವಿ. ಯಾವ ಕಡೆ ಸತ್ಯ ಇದೆಯೋ ಆ ಕಡೆ ಇರ್ತೀವಿ. ಅದನ್ನು ಜನರಿಗೆ ತಲುಪಿಸುವ ಮಾತಿನಲ್ಲಿ ಸರಳವಾಗಿ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಹಾಗೆ ಸತ್ಯ ಯಾವುದು ಅನ್ನೋದನ್ನು ಕಟ್ ಮಾಡಿ, ಕೇಕ್ ಥರ ಕಟ್ ಮಾಡಿ ಹೇಳುವ ಒಂದು ವಿಶಿಷ್ಟ ಶೈಲಿಯಲ್ಲಿ ಜನರಿಗೆ ತಲುಪೋ ಧರ್ಮ ನಮ್ಮದು. ಆ ಧರ್ಮವನ್ನು ಮಾಡ್ತಾ ಇದ್ದೀವಿ. ನಿಂಗೆ ಇಷ್ಟ ಇಲ್ವಾ, ಆಫ್ ಮಾಡು, ಬೇರೆ ಚಾನಲ್ ನೋಡ್ಕೊ. ನಾನು ಅಷ್ಟೇ ಹೇಳೋದು, ನಾನು ಎಲ್ಲದಕ್ಕೂ ಮೂಗು ತೋರಿಸ್ತೀನಿ ಅಂದರೆ ನಾನೇನು ಕರೆದು ದುಡ್ಡು ಕೊಟ್ಟು ಕರೆದು ಮಾಡಲ್ಲ. ಬರ್ತಾರೆ, ಮಾತಾಡ್ತೀನಿ. ವಾಕ್ ಸ್ವಾತಂತ್ರ್ಯ ಸರ್ಕಾರ ಕೊಟ್ಟಿದ್ದೆ, ಸಂವಿಧಾನ ಕೊಟ್ಟಿದ್ದೆ, ಅಂಬೇಡ್ಕರ್ ಕೊಟ್ಟಿದ್ದಾರೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲವನ್ನೂ ಕೊಟ್ಟಿರಬೇಕಾದ್ರೆ ಈ ಯಾವ ಬದನೇಕಾಯಿ ಲೀಡರ್ ಕಮೆಂಟ್ಗಳಿಗೆ ನಾನು ತಲೆ ಕೆಡಿಸ್ಕೋಬೇಕು ಹೇಳಿ. ನೋಡಿ, ನಿಮ್ಮ ಮನಸ್ಥಿತಿ ಕನ್ನಡದಲ್ಲಿ ಒಂದು ಕಸದ ಬುಟ್ಟಿ ಅಂತಿದೆ, ಇಂಗ್ಲೀಷಲ್ಲಿ ಅದನ್ನು ಜಂಕ್ ಅಂತ ಕರೀತಾರೆ, ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ರೀಸೈಕಲ್ ಬಿನ್ ಅಂತ. ನಾನು ಅದನ್ನು ಪ್ರೆಸ್ ಮಾಡಿ ರೀಸೈಕಲ್ ಬಿನ್ ಅಂತ ಹಾಕ್ತೀನಿ. ಕಸನ ಮನೆಗಳಲ್ಲಿ ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ, ಕಸನ ಕಸದ ಬುಟ್ಟಿಯಲ್ಲೇ ಹಾಕಬೇಕು. ಯಾವುದೇ ಅದು ಪಾಸಿಟಿವ್ ಆಗಿ ನಮಗೆ ಶಾಗ್ಲೆ ಮಾಡಿ, ನೀವು ಇದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ನಾನು ಮಾತಾಡಿದ್ದೇನೆ. ಇದು ಸಿ, ನನಗೆ 5 ಜನ ಹೇಟರ್ಸ್ ಇದ್ದರೆ 95 ಜನ ಲೈಕ್ ಮಾಡೋರಿದ್ದಾರೆ. ಯಾವ ಚಾನೆಲ್ಗಳು ಹುಡ್ಕೊಂಬಂದು ಮೈಕ್ ಇಡ್ತಾರೆ ಅಂದರೆ ನಮ್ಮ ಮಾತಲ್ಲಿ ಎಲ್ಲೋ ಒಂದು ಕಡೆ ತೂಕ ಬೇಡ, ಸತ್ಯದ ಕಡೆ ಒಲವಿದೆ, ಸತ್ಯ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಈ ಮೈಕ್ ಇಡ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಇದೆ. ಹೊಟ್ಟೆ ಉರಿ ಆಗಲಿ ಬಿಡಿ, ಅಸಿಡಿಟಿ ಆಗುತ್ತೆ, ಆಯಸ್ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು.